ಸಾಮಾನ್ಯ ಜನರು ಬದುಕದೇ ಕಷ್ಟ ಆಗ್ತಿದೆ ಈ ಸರ್ಕಾರದಲ್ಲಿ ಇವರ ಒಂದು ತೆವಳಿಗೆ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಹುಡುಕುವಂತ ಮನಸ್ಸಿನ ನೆಮ್ಮದಿನ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಶಿವಮೊಗ್ಗದೊಳಗೆ ಬರೇ ಜಾತಿ ಭೇದ ಜಾತಿ ಭೇದ ಬರೇ ಹೊರದಾಟ ಕೊಲೆಗಳು ಇವೆಲ್ಲ ನಡೀತಿದಾವೆ ಅನ್ನಿಸ್ಬೇಕನ್ನೋ ನಿಮ್ಮ ಉದ್ದೇಶನ ಈಗ ಬಿಜೆಪಿ ಇದೆ ಬಿಜೆಪಿಯಿಂದ ನಮ್ಗೆ ಯಾರು ಇಲ್ಲಿ ಬಂದು ಈಶ್ವರಪ್ಪ ಆಗಲಿ ಬೇರೆ ಆಗಲಿ ಬಂದಿಲ್ ಮಾತಾಡಲಿಲ್ಲ ಕೇಳಲಿಲ್ಲ ಜಾಗದಲ್ಲಿ ಅಭಿವೃದ್ಧಿ ಇಲ್ಲಿವರೆಗೂ ಸಹ ಒಂದು ಇಟ್ಟಿಗೆ ಐದು ರೂಪಾಯಿ ಕೇವಲ ಐದು ರೂಪಾಯಿ ಇಟ್ಟಿಗೆ ಸಹ ನಮ್ಮ ಶಾಂತಿನಗರಕ್ಕೆ ಈಶ್ವರಪ್ಪನವರ ಕೊಡುಗೆ ಇಲ್ಲ ಈಶ್ವರಪ್ಪನವರಿಗೆ ನೇರವಾಗಿ ಹೇಳ್ತಾ ಇದ್ದು ಹೇಳ್ಬೇಕಂದ್ರೆ ಯೋಗೇಶ್ರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಬೆಳಗ್ಗಿನಿಂದ ಇವತ್ತು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಸರ್ವೆಯನ್ನ ಪ್ರತಿ ಮತದಾರನ ಬಳಿಗೆ ಹೋಗಿ ನಾವು ಮಾಡ್ತಾ ಸಾಕಷ್ಟು ಏರಿಯಾಗಳು ಸಾಕಷ್ಟು ವಾರ್ಡ್ಗಳಲ್ಲಿ ನಾವು ಅದಾಗಲೇ ಜನಾಭಿಪ್ರಾಯವನ್ನ ಕೇಳ್ತಾ ಇದೀವಿ ಇದೀಗ ಶಿವಮೊಗ್ಗದ ಒಂದು ನಗರವಾಗಿರುವಂಥ ಒಂದು ವಾರ್ಡ್ ಆಗಿರುವಂಥ ಶಾಂತಿನಗರ ಮತ್ತು ರಾಗಿಗುಡ್ಡ ವಿಧಾನಸಭಾ ಕ್ಷೇತ್ರದ ಮತದಾರ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನಾವು ಬರುವಾಗಲೇ ಗೊತ್ತಾಗ್ತಾ ಇತ್ತು ಇಲ್ಲಿ ಜನ ಏನ್ ಹೇಳ್ತಾರೆ ಸರ್ ನಮಸ್ತೆ ನಿಮ್ಮ ಸರ್ ಸರ್ ಕುಮಾರ್ ಏನು ಏನು ಈ ಸಲ ಏನು ಪ್ರಾಬ್ಲಮ್ ಇದೆ ಏನು ಟ್ರೆಂಡ್ ಏನಿದೆ ಶಿವಮೊಗ್ಗ ಎಲೆಕ್ಷನ್ ಸರ್ ಟ್ರೆಂಡ್ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ ಈ ಒಂದು ಜನ ಸಾಮಾನ್ಯ ಜನರು ಬದುಕದೇ ಕಷ್ಟ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಒಂದು ಒಳ್ಳೆಣ್ಣೆ ರೇಟ್ ಆಗಲಿ ಒಂದು ಉಪ್ಪು ಸಮೇತ ಸಹ ರೇಟಾಗಿ ಬಡವರು ಬದುಕದೇ ಕಷ್ಟ ಆಗೈತೆ ಈ ಸರ್ಕಾರದಲ್ಲಿ ಕೇವಲ ಪರ್ಸೆಂಟೇಜಿಂದ ಅವರು ನಾಯಕರುಗಳು ಜೋಬುಗಳು ತುಂಬ್ತಾ ಇದ್ದಾವೆ ನಾಯಕರು ಸುಖವಾಗಿದ್ದಾರೆ ನಾ ಬಡವರ ಮಧ್ಯಮ ಬಡವರು ಮಧ್ಯಮವರು ಬದುಕದೇ ಈ ಸರ್ಕಾರದಲ್ಲಿ ಕಷ್ಟ ಆಗಿದೆ ಬಿ ಜೆ ಪಿ ಸಾಕಾಗಿದೆ ಆಮೇಲೆ ಸರ್ ಕೊರೋನಾ ಬಂದ ಎರಡು ವರ್ಷ ಅನುಭವಿಸ್ಸಾಯಿತು ಮತ್ತು ಇವರು ಇವರ ಒಂದು ತೆವಳಿಗೆ ಹಿಂದೂ ಮುಸ್ಲಿಮ್ ಅನ್ನೋ ಭೇದವನ್ನು ಹುಡುಕುವಂಥ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರ ದಿಕ್ಕಲು ತಪ್ಪಿಸ್ತಾ ಇದ್ದಾರೆ ಇಲ್ಲ ಖಂಡಿತ ನಾವು ಕೂಡ ಶಿವಮೊಗ್ಗ ಅಂದಾಗ ಬೆಂಗಳೂರಲ್ಲಿ ಕೂತ್ಕೊಂಡು ರಾಜಧಾನಿಯಲ್ಲಿ ಕೂತ್ಕೊಂಡು ನೋಡಿದಾಗ ಶಿವಮೊಗ್ಗ ಸುದ್ದಿ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಯಾರೇ ಇಲ್ಲಿ ಮಾತಾಡುವಾಗ ಇಲ್ಲ ಎಲ್ಲ ನಾವು ಅಣ್ಣ ರೀತಿ ಇದ್ದೀವಿ ಎಲ್ಲರೂ ಒಂದೇ ತಾಯಿ ಮಕ್ಕಳು ತರ ಇದ್ದೀವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಆದ್ರೆ ಹೊರಗಡೆ ಕೂತ್ಕೊಂಡು ನೋಡಿದಾಗ ಶಿವಮೊಗ್ಗ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದು ಈ ರೀತಿ ಸಮಸ್ಯೆ ಇದು ಯಾಕೆ ಆಗ್ತಿದೆ ಸರ್ ಯಾರಿಂದ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕೆಲವು ರಾಜಕಾರಣಿಗಳಿಂದಾನೆ ಕಾರಣ ಇದು ಇಲ್ಲಿ ನಮಗೆ ಸಮಸ್ಯೆ ಸುಮಾರು ಇದಾವೆ ಈ ರಾಗಿಗುಡ್ಡ ಶಾಂತಿನಗರದಲ್ಲಿ ಇಲ್ಲಿ ದಯವಿಟ್ಟು ಒಳ್ಳೆ ವ್ಯಕ್ತಿಯಿಂದ ಬಂದು ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಜ ನಮಗೆ ಜನಕ್ಕೆಲ್ಲ ಒಂದಾಗಿ ಒಂದಾಗಿರಕ್ಕೆ ಬಿಡಬೇಕು ಜಾತಿ ಭೇದ ಇರಬಾರ್ದು ಇಲ್ಲಿ ನಮ್ಮ ಶಿವಮೊಗ್ಗದೊಳಗೆ ಬರೀ ಜಾತಿ ಭೇದ ಜಾತಿ ಭೇದ ಬರೀ ಹೊಡೆದಾಟ ಕೊಲೆಗಳು ಇವೆಲ್ಲ ನಡೀತಿದ್ದಾವೆ ದಯವಿಟ್ಟು ಇವೆಲ್ಲ ಬಂದಾಗಬೇಕಂತ ಹೇಳಿ ನಾವು ಕೇಳ್ಕೊತಿದ್ದೀವಿ ಸರ್ ಒಂದು ಕಡೆ ಈಶ್ವರಪ್ಪ ಅವರು ಎರಡು ಸಾವಿರದ ಎಂಟು ನಂತರ ಎರಡು ಸಾವಿರದ ಹದಿನೆಂಟು ನಾವು ಲಾಸ್ಟ್ ಮೂರು ಎಲೆಕ್ಷನ್ ಟ್ರೆಂಡ್ ತೊಗೊಂಡ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷನೇ ಇತ್ತು ಆದರೂ ಕೂಡ ಯಾಕೆ ಜನ ಮತ್ತೆ ಕೈ ಬಿಟ್ರು ಅವ್ರನ್ನ ಈಶ್ವರಪ್ಪ ಅಂದರೆ ಇನ್ನೂ ತಂಗ ಈ ರಾಗಿಗುಡ್ಡ ಅಲಂಕಾರ ತೋಟದಲ್ಲಿ ಈಶ್ವರಪ್ಪ ಇನ್ನೂ ಕಾಲೇ ಹಾಕಿಲ್ಲ ಅವರು ಹೇಳ್ರಿ ಯಾಕಂದ್ರೆ ನಮ್ಮ ಯೋಗೇಶ್ ಅಂತ ಒಬ್ಬರು ವ್ಯಕ್ತಿ ಇದ್ರು ಅವಾಗ ಯೋಗೇಶ್ ಯಾವಾಗ ಇಲ್ಲಿ ಬಂದು ಒಂದು ಮೂರು ಸಲ ಗೆದ್ದಿದ್ದಾರೆ ಅವರು ಮೂರು ಸಲ ಬಂದಿದ್ರೆ ಅವರು ಭಾಳ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಕತ್ಲು ಅಂದರೆ ಕತ್ಲು ಇಲ್ಲಿ ಇದು ಬೆ ಬೆಳಕು ಇರಲಿಲ್ಲ ಫುಲ್ ಕಟ್ಲು ಆ ಊಳಕ್ಕೆ ಭಾಳ ಕಾಟ ಹೆಣ್ಮಕ್ಕಳಿಗೆ ಎರಡು ಹೊರಗೆ ಹೋಗ್ಬೇಕಾದ್ರೆ ಆಗ್ತಾ ಇರಲಿಲ್ಲ ಅದೇ ಇದರಲ್ಲಿ ಯೋಗೇಶನ ಬಂದು ಮೂರು ಸಲ ಗೆದ್ದಿದ್ದು ಯೋಗೇಶ ಅದಕ್ಕೆ ಕಾಂಗ್ರೆಸ್ ನಮಗೆ ಬಹಳ ಲಾಭ ಇದೆ ಅಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಷ್ಟೇ ಕಾಂಗ್ರೆಸ್ ಅಲ್ಲಿ ಬಹಳ ಲಾಭ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳ್ತಿದ್ರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಕಾಂಪಿಟೇಷನು ಕೇವಲ ಶಿವಮೊಗ್ಗ ಸಿಟಿ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರ ಕೊಟ್ಟರು ಕೂಡ ಒಂದೊಂದು ಕಾನ್ಸ್ಟುನ್ಸಿಯಿಂದ ಕಾಂಗ್ರೆಸ್ ಅಲ್ಲಿ ಕನಿಷ್ಠ ಐದಾರು ಅರ್ಜಿಗಳು ಇಲ್ಲಿ ಪ್ರಸನ್ನ ಕುಮಾರ್ ಆಗಿರ್ಬೋದು ಹಾಗೇನೆ ಯೋಗೇಶ್ವರ್ ಆಗಿರ್ಬೋದು ಹಾಗೇನೆ ಮರಿಯಪ್ಪ ಅವರಾಗಿರ್ಬೋದು ಸಾಕಷ್ಟು ಕಾಂಪಿಟೇಷನ್ ಅಂದ್ರೆ ಯಾರಿಗೆ ಅವಕಾಶ ಸಿಕ್ಕರೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕನ್ನೋ ನಿಮ್ಮ ಉದ್ದೇಶನ ಏನ್ ಹೇಳ್ತೀರಾ ಸರ್ ಅಂದ್ರೆ ಹಾಕಿ ಒಂದೊಂದು ಕ್ಷೇತ್ರದಲ್ಲಿ ಐದರಿಂದ ಆರಾರು ಜನ ಆಕಾಂಕ್ಷಿಗಳಿದ್ದಾರೆ ಅಂದ್ರೆ ಅವರಿಗೆ ಯಾವ ರೀತಿ ಕಾಂಗ್ರೆಸ್ ಮೇಲೆ ಎಷ್ಟು ಒಲವಿದೆ ಅಂತ ಸರ್ ಇನ್ನೊಂದು ನಮ್ಮ ನಾಯಕರು ಹಿರಿಯ ನಾಯಕರು ಅವ್ರನ್ನ ತೀರ್ಮಾನ ಮಾಡಿ ಒಂದು ಕ ಇದು ಮಾಡ್ಕೊಂಡು ಒಬ್ಬ ಆಯ್ಕೆನ ಇದು ಮಾಡ್ತಾರೆ ಶಿವಮೊಗ್ಗ ಅಂತ ಏರಿಯಾದಲ್ಲಿ ಈಶ್ವರಪ್ಪನಿಗೆ ಸೋಲಿಸ್ಬೇಕು ಅಂತ ಅಂದರೆ ಮೂರು ವರ್ಷ ಸತತವಾಗಿ ಅವರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀ ಶ್ರೀ ಎಸ್ ಸಿ ಯೋಗೀಶ್ ಅವ್ರಿಗೆ ಒಂದು ಒಂದು ಸತಿ ಅವಕಾಶ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಅವ್ರ ತಂದೆನೂ ಇಲ್ಲಿ ಎಮ್ ಎಲ್ ಎ ಆದಂಥವ್ರು ಮತ್ತು ಅವರ ತಂದೆನೂ ಎಮ್ ಎಲ್ ಎ ಆದಂಥವ್ರು ಅಂಥವ್ರನ್ನ ಅಂಥವ್ರಿಗೆ ಬಡವರ ಮಿಡಿತ ಗೊತ್ತಿರುತ್ತೆ ರಾಜಕೀಯದ ಒಂದು ನೆಲೆ ಇರುತ್ತೆ ಅವ್ರ ತನಿ ಕೊಟ್ಟರೆ ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆ ಅದು ಹೈಕಮಾಂಡ್ ಅಥವಾ ಕಾಂಗ್ರೆಸ್ ನಾಯಕರು ಏನು ನಿರ್ಧಾರ ಮಾಡ್ತಾರೆ ನಾವು ಕೂಡ ಕಾರ್ಡ್ ನೋಡಬೇಕು ಸರ್ ನೀವೇನು ಹೇಳ್ತೀರಾ ಏನಿದೆ ಈ ಬಾರಿ ಎಲೆಕ್ಷನ್ ಟ್ರೆಂಡ್ ಸರ್ ಇಲ್ಲಿ ಈ ವೇರದಲ್ಲಿ ಅಲಂಕಾರ ತೋಟ ಅಂತೇಳಿ ಇಲ್ಲಿ ಯಾರು ಬಂದು ಯಾರು ಇಲ್ಲಿ ಕೌನ್ಸಿಲರ್ ಯಾರು ಬಂದು ನೋಡಲೇ ಇಲ್ಲ ಈಗ ನೀವು ಹೇಳ್ತಾ ಇದ್ದೀರಾಗ ಇಂದ ಅವರು ಮರಿಯಪ್ಪನವ್ರು ಇದ್ದಾರೆ ಸುಂದರೇಶ್ ಇದ್ದಾರೆ ಅವರು ಇರೋಂಥೇಳಿ ಏನು ಪ್ರಯೋಜನ ಯಾರು ಯಾರೂ ಇಲ್ಲಿ ಬಂದು ನೋಡಲಿಲ್ಲ ಈ ಯೋಗೇಶ್ವರ ಆದ ಇವರು ಯೋಗೇಶ್ ಅವರೇ ಸ್ವಲ್ಪ ಇದು ಮಾಡಿ ನಂಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಈ ಚ ಕುಡಿಯೋ ನೀರು ಇರಲಿಲ್ಲ ಕುಡಿಯೋ ನೀರು ಬೀದಿ ದಿಪ್ಪುಗಳೆಲ್ಲ ಅವರು ರೆಡಿ ಮಾಡಿದ್ರು ಮತ್ತು ಈಗ ಚ ರೋ ಚರಂಡಿಗಳು ಮಾಡ್ತಾ ಇದ್ದಾರೆ ರೋಡ್ ಚರಂಡಿಗಳು ಆಮೇಲೆ ಯು ಜಿ ಡಿ ಕೆಲಸಗಳು ಆಗಿಲ್ಲ ಈಗೆಲ್ಲ ಮಾಡ್ತೀನಿ ಅಂತ ಇದು ಹೇಳ್ತಾ ಇದ್ದಾರೆ ಆದರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರೇನೆ ಈ ಒಳ ಒಳಗಡೆ ಈ ಅಲಂಕಾರ ತೋಟ ಒಳಗಡೆ ಅವರು ಬಂದು ಇಳಿದಿಲ್ಲ ಇಲ್ಲಿ ಯಾರು ಬೇರೆ ಬಂದು ಇಳಿದಿಲ್ಲ ಯೋಗೇಶ್ವರ ನಿತ್ಯ ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ ಅವರೇ ಇದ್ದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಬಿ ಜೆ ಪಿ ಇದೆ ಬಿ ಜೆ ಪಿಯಿಂದ ನಮ್ಗೆ ಯಾರು ಇಲ್ಲಿ ಬಂದು ಈಶ್ವರಪ್ಪರಾಗಲಿ ಬೇರೆ ಆಗಲಿ ಬಂದಿಲ್ಲಿ ಮಾತಾಡಲಿಲ್ಲ ಕೇಳಲಿಲ್ಲ ಬರೀ ಓಟಿ ಮಾತ್ರ ಇದು ಮಾಡ್ತಾರೆ ಇವರು ಯೋಗೇಶ್ವರನವರು ಅಕ್ಕಪಕ್ಕ ನೋಡಿ ಸ್ವಲ್ಪ ಇದು ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಬಡವರು ಸ್ವಲ್ಪ ಅನುಕೂಲ ಆಗ್ತಾಯಿದೆ ಸರ್ ಇಲ್ಲಿ ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲೆಲ್ಲ ಎಲ್ಲರ ಒಲವೇನಂದರೆ ಎಕ್ಸ್ ಎಮ್ ಎಲ್ ಎ ಅವರ ಪುತ್ರ ಯೋಗೇಶ್ ಅವರು ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷದಿಂದ ಅಂತ ನಿಮ್ಮ ಪ್ರಕಾರ ಯಾಕೆ ಬರಬೇಕಿಲ್ಲ ಸರ್ ನಮ್ಮ ಯೋಗೇಶ್ವರನವರು ಇಲ್ಲಿಗೆ ಮೂರು ವರ್ಷದಿಂದ ಗೆದ್ದಿದ್ದಾರಲ್ಲ ನಮಗೆಲ್ಲದೂ ಸಹಕಾರ ಮಾಡಿದ್ದಾರೆ ಮತ್ತು ಬೀದಿ ಲೈಟು ಕೇರಿಗೆ ಏನೇ ಒಂದಿದ್ರೂ ಎಲ್ಲದಕ್ಕೂ ಏನೂ ತೊಂದರೆ ಇಲ್ಲದಂಗೆ ಅವರು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಯೋಗೇಶ್ ಹಣ್ಣವರೇ ಬರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ನೀವು ಹೇಳ್ತಾ ಇದ್ರಿ ಬಿ ಜೆ ಪಿ ಯಾರೂ ಈ ಕಡೆ ತಲೆನೇ ಹಾಕಲಿಲ್ಲ ಅಂದರೆ ಈ ಒಂದು ಏರಿಯಾ ಏನಿದೆ ಇದೊಂಥರ ನತದೃಷ್ಟ ಏರಿಯಾ ರಾಗಿಗುಡ್ಡ ಆಗಿರ್ಬೋದು ಶಾಂತಿನಗರ ಆಗಿರ್ಬೋದು ಇಲ್ಲಿ ಯಾವುದು ಸೂಕ್ತ ವ್ಯವಸ್ಥೆ ಇರಲಿಲ್ಲ ಅಂತ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಥವಾ ಯಾರೇ ಅಧಿಕಾರಕ್ಕೆ ಬಂದರೆ ನೀವು ನಿಮ್ಮ ಜನಪ್ರತಿನಿಧಿಗಳಿಗೆ ಕೊಡಬೇಕಾಗಿರೋ ಮೆಸೇಜ್ ಏನು ಸರ್ ಸರ್ ಇಲ್ಲಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತಾರೆ ನಮ್ಮ ಏರಿಯಾ ಸ್ಮಾರ್ಟ್ ಸಿಟಿ ಸೇರಿಲ್ಲ ಅದು ಇಲ್ಲ ಇಲ್ಲ ಅದು ಅರ್ಥನೇ ಆಗ್ತಿಲ್ಲ ಏನಕ್ಕೆ ಇದೆ ಇದು ಇದು ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಬಿ ಜೆ ಪಿಯರ ಅವರ ಒಂದು ಸ್ಲಮ್ ಇರೋವಂಥ ಜಾಗದಲ್ಲಿ ಅವ್ರಿಗೆ ಓಟ್ ಬರಲ್ಲ ಆಗಾಗ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಸರ್ ಈ ಮೂವತ್ತೈದು ವಾರ್ಡ್ನಲ್ಲಿ ಒಂದು ನಮ್ಮ ವಾರ್ಡೇ ಸ್ಲಮ್ ಇದು ಸ್ಮಾರ್ಟ್ ಸಿಟಿ ಸೇರಿಲ್ಲ ಪ್ರಧಾನಮಂತ್ರಿ ಸ್ಮಾರ್ಟ್ ಸಿಟಿ ನಮ್ಮ ಏರಿಯಾ ಸೇರಿಲ್ಲ ಅವರಿಗೆ ಬಿ ಜೆ ಪಿಯರಿಗೆ ಶ್ರೀಮಂತವಾದ ಏರಿಯಾ ಅವರ ಮನೆ ಅವ್ರ ಫ್ಯಾಮಿಲಿ ಏರಿಯಾ ಅಂಥವ್ರಿಗೆ ಮಾತ್ರ ಅಭಿವೃದ್ಧಿ ಹೋಗಿದೆ ನಮ್ಮಂಥರಿಗೆ ಅಭಿವೃದ್ಧಿ ಬಂದಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಸನ್ನು ಇಷ್ಟಪಡ್ತೀವಿ ಇಲ್ಲಿ ಸಾಕಷ್ಟು ಮತದಾರರಿದ್ದಾರೆ ಖಂಡಿತವಾಗ್ಲೂ ಕೂಡ ಆದರೆ ಅವ್ರನ್ನ ಕೂಡ ಮಾತಾಡಿಸೋವಂಥ ಪ್ರಯತ್ನವನ್ನು ಮಾಡೋಣ ಸರ್ ನೀವು ಹೇಳಿ ಏನಾಗ್ತಾ ಇದೆ ಏನು ಗುಡ್ಡ ಆಗಿರ್ಬೋದು ಅಥವಾ ಶಾಂತಿನಗರ ಆಗಿರ್ಬೋದು ಇಲ್ಲಿರೋ ಜ್ವಲಂತ ಸಮಸ್ಯೆಗಳೇನು ಯಾಕೆ ಇಷ್ಟು ವರ್ಷ ಆದರೂ ಕೂಡ ಇಲ್ಲಿ ರಸ್ತೆ ಇಲ್ಲ ನೀರಿಲ್ಲ ಸರಿಯಾಗಿ ಈ ಕೆರೆಯನ್ನು ನೋಡ್ರಿ ಇದು ಕೆರೆಯ ಡ್ರೈನೇಜ್ ಅನ್ನೋದು ಗೊತ್ತಾಗ್ತಾಯಿಲ್ಲ ಏನು ಸಮಸ್ಯೆ ಇದೆ ಸರ್ ನನ್ನ ಹೆಸರು ಮಹಾದೇವ್ ಅಂತೇಳಿ ಶಾಂತಿನಗರದ ನಿವಾಸಿಯಾಗಿದ್ದೀನಿ ಕೆ ಈಶ್ವರಪ್ಪನವರು ಐದು ಬಾರಿ ಶಾಸಕರಾಗಿ ಒಂದು ಬಾರಿ ಉಪಮುಖ್ಯಮಂತ್ರಿಯಾಗಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರೂ ಸಹ ಶಾಂತಿನಗರದ ಮುಖ್ಯ ರಸ್ತೆ ನೀವು ನೋಡ್ಬೋದು ಹೋಗ್ತಾ ನೋಡ್ಬೋದು ಇಲ್ಲಿವರೆಗೂ ಸಹ ಒಂದು ಇಟ್ಟಿಗೆ ಐದು ರೂಪಾಯಿ ಕೇವಲ ಐದು ರೂಪಾಯಿ ಇಟ್ಟಿಗೆ ಸಹ ನಮ್ಮ ಶಾಂತಿನಗರಕ್ಕೆ ಈಶ್ವರಪ್ಪನವರ ಕೊಡುಗೆ ಇಲ್ಲ ಆಯಿತಾ ಅವರು ಏನಿದ್ರು ಇಲ್ಲಿ ಹಿಂದುತ್ವ ಅವರು ಸಾಬ್ರ ವ್ಯಾಪಾರ ಮಾಡಬೇಡ್ರಿ ಅವರು ಮುಸಲ್ಮಾನರು ಅವರು ಆ ಜಾತಿ ಈ ಜಾತಿ ಅಂತ ಜಾತಿ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಬಿಟ್ಟರೆ ಸಾವಿನ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಬಿಟ್ಟರೆ ಈಶ್ವರಪ್ಪನವರು ಈ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ನೂರಕ್ಕೆ ನೂರು ಪರ್ಸೆಂಟ್ ಫೇಲ್ ಆಗಿರೋಂಥ ಮನುಷ್ಯ ಈಶ್ವರಪ್ಪನವರು ಅವ್ರಿಗೊಂದು ಕಿವಿ ಮಾತು ಹೇಳಬೇಕು ಅಂತಿದ್ದೀನಿ ಜಾತಿ ಧರ್ಮ ಎಲ್ಲರೂ ಬೇಕು ಇಲ್ಲಿ ಎಲ್ಲ ಜಾತಿ ಸೇರಿದರೆ ನಮ್ಮ ಭಾರತ ದೇಶ ದಯವಿಟ್ಟು ನಿಮ್ಮಲ್ಲಿ ಕೆ ಎಸ್ ಈಶ್ವರಪ್ಪನ ಹತ್ರ ಬೇಡ್ಕೊಳ್ಳೋದಿಷ್ಟೇ ನಮ್ಮ ಜಾತಿ ಧರ್ಮ ಅನ್ನೋದು ಎಲ್ಲ ಮೊದಲಿಂದ ಬಂದ್ಬಿಟ್ಟಿದೆ ನಾವು ಅವ್ರ ಜೊತೆ ಇರಬೇಕು ಅವ್ರು ನಮ್ಮ ಜೊತೆ ಇರಬೇಕು ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕೆಲಸಗಳು ಮಾಡಿ ನಿಮ್ಮ ಫಾರ್ಟಿ ಪರ್ಸೆಂಟು ಕಮಿಷನ್ ಆಸೆಗೋಗೋಕರ ನೂರಾರು ಜನಗಳನ್ನು ಸಾಯಿಸ್ಬೇಡಿ ರೋಡ್ಗಳ ಅಭಿವೃದ್ಧಿ ಮಾಡಿ ಚರಂಡಿಗಳ ಅಭಿವೃದ್ಧಿ ಮಾಡಿ ಹಾಗೇ ಈ ಸ್ಲಂಬೋರ್ಡ್ ಮನೆಗಳು ಸರ್ ಎರಡು ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಹದಿನೆಂಟು ಸಾವಿರ ರೂಪಾಯಿಗಳಿಗೆ ಶಾಂತಿನಗರದಲ್ಲಿ ಮನೆಗಳಾಗಿದ್ದು ಅದನ್ನೆಲ್ಲ ಈಗ ಎಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರು ಸಹ ಶಾಂತಿನಗರದಲ್ಲಿ ಮರೀಚಿಕೆ ಆಗಿದೆ ಯಾವುದೋ ಸ್ಲಂಬ್ ಬೋರ್ಡ್ ಮನೆಗಳು ಇದಕ್ಕೆ ಇದ್ರ ಕಡೆ ಗಮನ ಕೊಡೋಕೆ ಕೇಳಿ ಫಾರ್ಟಿ ಪರ್ಸೆಂಟ್ ಕಮಿಷನನ್ನು ಆಸೆ ಬಿಟ್ಬಿಟ್ಟು ಇದೇ ನಿಮ್ಮ ಕೊನೆ ಚುನಾವಣೆ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ ಇದೇ ಕೊನೆ ಚುನಾವಣೆ ನಿಮ್ಮದು ಮೂಲೆ ಗುಂಪು ಮಾಡೋಂಥ ಎಲ್ಲ ಕೆಲಸಗಳನ್ನ ನೀವು ಮಾಡ್ಕೊಂಡಿದ್ದೀರಿ ದಯವಿಟ್ಟು ಈ ಸಲ ಏನಾದರೂ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಸ್ಟೇಟಲ್ಲೂ ಅಷ್ಟೇ ಶಿವಮೊಗ್ಗದಲ್ಲೂ ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಒಳ್ಳೆ ಲೀಡ್ರ್ಗಳ್ಗೆ ಆರಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಎಲ್ಲರೂ ಕಾರಣ ಆಗ್ತೀವಿ ಹಾಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮೂರು ಬಾರಿ ಕೆ ಎಸ್ ಈಶ್ವರಪ್ಪನವ್ರಿಗೆ ಒಂದು ತಿಳ್ಕೊಂಡಿರುವ ಕೆ ಎಸ್ ಈಶ್ವರಪ್ಪನವರು ಮೂರು ಬಾರಿ ನಿಮ್ಮ ವಾರ್ಡ್ನಲ್ಲೇ ನೀವು ಬಿ ಜೆ ಪಿನ ಗೆಲ್ಸಕ್ಕೆ ತಾಕತ್ತಿಲ್ಲದೋರು ನೀವು ಮೂರು ಬಾರಿ ಚುನಾವಣೆಗಳಲ್ಲಿ ನಿಮ್ಮ ಕಾ ಏರಿಯಾದವ್ರನ್ನ ನೀವು ನೀವು ಇರೋಂಥ ಏರಿಯಾದಲ್ಲೇ ಬಿ ಜೆ ಪಿನ್ ಗೆಲ್ಸೋಕ್ಕಾಗ್ದಂಥ ನೀವು ಹಿಂದುತ್ವದ ಹೆಸರು ಹೇಳಿ ಹಿಂದೂಗಳನ್ನ ರೆಚ್ಚಿಗೆ ಬಿರಸಿ ಮುಸಲ್ಮಾನರನ್ನ ತುಳಿಯೋಂಥ ಕೆಲಸ ಮಾಡೋಂಥದ್ದನ್ನು ಬಿಡಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ನೀವಿದ್ದರೆ ಖಂಡಿತವಾಗಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಮುಗೀತು ನಿಮ್ಮದು ನಿಮ್ಮದು ಎಪ್ಪತ್ತೈದು ವರ್ಷ ಆಯಿತು ನೀವು ಮೂಲೆ ಗುಂಪು ಆದ್ರಿ ಆದರೆ ಮುಂದೆ ಬರೋಂಥ ನಾಯಕರುಗಳನ್ನ ನಿಮ್ಮ ಜಾ ನಿಮ್ಮ ಬುದ್ಧಿ ಕಲಿಸದೆ ಒಳ್ಳೆ ಬುದ್ಧಿಲಿ ನಡೆಯೋಂಥ ದಾರಿಲಿ ತೋರಿಸಿ ದಯವಿಟ್ಟು ಈಶ್ವರಪ್ಪನವರೇ ಫಸ್ಟು ನಿಮ್ಮ ವಾರ್ಡ್ ನಿಮ್ಮ ವಾರ್ಡಲ್ಲಿ ನೀವು ಬಿ ಜೆ ಪಿ ಗೆಲ್ಲಂಥ ಕೆಲಸ ಮಾಡಿ ಅದು ನೀವು ಸತ್ರೂ ಆಗಲ್ಲ ಸರ್ ಕೆ ಎಸ್ ಈಶ್ವರಪ್ಪನವರು ಜೀವ ಇರೋ ತನಕನೂ ಅವ್ರ ವಾರ್ಡಲ್ಲಿ ಬಿ ಜೆ ಪಿ ಗೆಲ್ಲಂಥ ಮಾತೇ ಇಲ್ಲ ಮೂರು ಬಾರಿಗೆ ನಮ್ಮ ಎಚ್ ಸಿ ಯೋಗೇಶ್ ಅವರು ಮೂರು ಬಾರಿ ಆಗಿದ್ದಾರೆ ಮುಂದಿನ ಬಾರಿ ಕಾಂಗ್ರೆಸ್ಸಿಂದ ಎಚ್ ಸಿ ಯೋಗೇಶ್ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮೂವತ್ತರಿಂದ ನಲವತ್ತು ಸಾವಿರ ಓಟಿಂದ ಗೆದ್ದು ಶಿವಮೊಗ್ಗದ ಇದು ಶಿವಮೊಗ್ಗ ನಗರದಲ್ಲಿ ಇತಿಹಾಸ ನಿರ್ಮಿಸ್ತಾರೆ ಯಾಕೆಂದರೆ ಅವ್ರ ತಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದೇ ಕೆ ಎಸ್ ಈಶ್ವರಪ್ಪನವರು ಸೋಲಿಸದಂಥ ವ್ಯಕ್ತಿ ಗಾದ್ನೂರು ಅಣೆಕಟ್ಟನ್ನು ಹದಿನಾರು ಅಡಿಗೆ ಮೇಲೆ ದರ್ಜೆಗರೆಸಿದವರು ಎಚ್ ಎಮ್ ಚಂದ್ರಶೇಖರಪ್ಪನವರು ಇದೇ ಯೋಗೇಶ್ವರ ತಂದೆ ನಾಲ್ಕು ಸಾವಿರ ಬೊಮ್ಮನ್ಕಟ್ಟೆ ಮನೆ ಕೊಟ್ಟವರು ಇದೇ ಎಚ್ ಎಮ್ ಸಿ ಎಚ್ ಎಮ್ ಚಂದ್ರಶೇಖರಪ್ಪನವರು ಆಯಿತಾ ನಿಮ್ಮ ಯುವಕ್ತಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಮನೆಗಳನ್ನ ಆಶ್ರಯ ಮನೆಗಳನ್ನ ಅರ್ಜಿ ಕರೆದಿರೋದನ್ನು ಅದನ್ನೇ ಇನ್ನೂ ಕೊಡೋಕ್ಕಾಗಿಲ್ಲ ಈಶ್ವರಪ್ಪನವ್ರೆ ಆಯಿತಾ ದಯವಿಟ್ಟು ಈ ಸಲ ಕತ್ತಿತ್ತ ಬುಟ್ಟಿ ಈಶ್ವರಪ್ಪನವ್ರಿಗೆ ಸೋಲಾಗಬೇಕು ಅಂದರೆ ಎಚ್ ಸಿ ಯೋಗೇಶ್ ಕಾಂಗ್ರೆಸ್ ಟಿಕೆಟ್ ಕೊಡಲೇಬೇಕು ಸರ್ ಖಂಡಿತವಾಗ್ಲೂ ವೀಕ್ಷಕರೇ ನಾವು ಯಾವ ವಾರ್ಡ್ಗಳಿಗೆ ಹೋದ್ರೂ ಯಾವ ಏರಿಯಾಗಳಿಗೆ ಹೋದ್ರೂ ಕೂಡ ಶಿವಮೊಗ್ಗ ಸಿಟಿಯಲ್ಲಿ ಕೇಳಿ ಬರ್ತಿರೋದು ಒಂದೇ ಒಂದು ರೀತಿಯ ಏನಂದರೆ ಅಭಿಪ್ರಾಯಗಳು ಅಂದರೆ ಖಂಡಿತವಾಗ್ಲೂ ಬಿ ಜೆ ಪಿಯ ನೆಗೆಟಿವ್ ಅಲೆ ಕಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡಬೇಕು ನಮ್ಮ ಜೊತೆ ಒಂದಷ್ಟು ಜನ ಇಲ್ಲಿ ಕೆರೆ ಏರಿ ಮೇಲೆ ಇರುವಂಥ ಮಹಿಳೆಯರು ಕೂಡ ಇದ್ದಾರೆ ಅವರನ್ನ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡೋಣ ಅಮ್ಮ ನಮಸ್ತೆ ಏನು ನೀವಿದೆ ಇಲ್ಲೇ ಅವರೇನಾ ಏನು ಈಗ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಈಶ್ವರಪ್ಪ ಅವರಿದ್ದಾರೆ ಈ ಬಾರಿ ಏನಾಗಬೇಕು ಏನು ನಿಮಗೆ ಬಿ ಜೆ ಪಿಯಿಂದ ಏನಾದ್ರೂ ಸೌಲಭ್ಯಗಳು ಸಿಕ್ಕಿದೆಯಾ ಅಥವಾ ಏನಾಗಬೇಕು ಮುಂದೆ ಅಂತೀರ ಸರ್ ನಮಗೇನು ಸೌಲಭ್ಯ ಬಿ ಜೆ ಪಿಯಿಂದ ಸಿಕ್ಕಿಲ್ಲ ಹೇಳ್ಬೇಕಂದ್ರೆ ನಮ್ಮ ಯೋಗೇಶ ಅನ್ನೋರು ಇಲ್ಲಿ ಗೆದ್ದ ಮೇಲೇ ನಮಗೆ ಅನುಕೂಲ ಅಂತ ಆಗಿದ್ದು ನಾವು ಈ ಲಾಸ್ಟ್ ಕೆರೆ ಹತ್ರ ಮನೆಗಳಲ್ಲಿ ಇದ್ದೀವಿ ನಾವು ಒಂದು ರೋಡ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ನೀರು ವಾರಕ್ಕೊಂದು ಸಲ ನೀರು ಬಿಡೋರು ಇವತ್ತು ಒಂದಿನ ಬಿಟ್ಟು ಒಂದು ದಿನ ನೀರು ಬಿಡೋ ಬರ್ತಿದೆ ನಮಗೆ ಈ ಕರೆಂಟ್ ಇರಲಿಲ್ಲ ಅಂತೇಳಿ ಇವಾಗ ಸೋಲಾರ್ ಲೈಟು ಸಹ ಕರೆಂಟ್ ಹೋದರೆ ಸೋಲಾರ್ ಲೈಟ್ ಬರಬೇಕು ಆ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆ ನಮಗೆ ಬರ್ ನಮಗೆ ಇಲ್ಲಿ ಗೆಲ್ಲಬೇಕು ನಮ್ಮ ಕಡೆ ಗೆಲ್ಲಬೇಕು ಅಂದರೆ ನಮಗೆ ಯೋಗಕ್ಷಣವೇ ಗೆಲ್ಲಬೇಕು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾವು ಅದೇನೇ ನಮ್ಮ ಹೇಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಬಾತ್ರೂಮು ಇರಲಿಲ್ಲ ಮೋರಿಗಳು ಇರಲಿಲ್ಲ ನಮಗೆಲ್ಲ ಬಂದಿದೆ ಕರೆಂಟ್ಗಳು ಅಷ್ಟೇ ಕತ್ಲಲ್ಲಿ ಓಡಾಡಬೇಕಾಗಿತ್ತು ನಾವು ಹೀಗೆ ನಮಗೆಲ್ಲ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಜೆ ಬಿಜೆಪಿ ಸರ್ಕಾರದವ್ರು ಯಾರು ಈ ಕಡೆ ಬರಲಿಲ್ಲ ಇಲ್ಲ ಸರ್ ಈ ಕಡೆ ತಿರುಗಿ ನೋಡಿಲ್ಲ ಅವರು ಹೇಗೆ ಕ್ಷಣ ಎಂಥ ಕಷ್ಟ ಇದ್ರೇನು ಅವ್ರು ಬಂದು ನಮಗೆ ಇದು ಮಾಡ್ತಾರೆ ಮಾಡಿದ್ರೆ ಸಾಕು ಸರ್ ನಮಗೆ ನಮ್ಮ ಕಷ್ಟ ಕೇಳಿ ಬರ್ತಾರೆ ನಮ್ಮ ಕಷ್ಟ ಕೇಳಿ ಬರ್ತಾರೆ ಅಂಥದ್ರಲ್ಲಿ ಅವರು ನಮ್ಗೆ ಬಿ ಜೆ ಪಿ ಅನ್ನೋರು ಯಾರು ಇನ್ನೂವರೆಗೂ ಒಂದು ರೂಪಾಯಿ ಸಹಾಯ ಇಲ್ಲ ಸರ್ ನಮಗೆ ಅದೇ ಅವರು ಅವರು ಎಲ್ಲ ಒಳ್ಳೇದು ಮಾಡಿದ್ದಾರೆ ನಮಗೆ ಕೇರಿಗೆಲ್ಲ ಒಂದು ಏನಕ್ಕೆ ಏನಕ್ಕೂ ಆಗಿರಲಿ ಒಂದು ಕರೆಂಟಿಗೆ ಆಗಿರಲಿ ಒಂದು ಚೂರು ಫೋನ್ ಮಾಡಿದ್ರೆ ಸಾಕು ಟ ಬಂದು ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅವರು ಯೋಗಶಣ್ಣವರು ಓಕೆ ವೀಕ್ಷಕರೇ ಇದು ಶಾಂತಿನಗರ ಮತ್ತು ರಾಗಿಗುಡ್ಡದ ಮತದಾರರ ಅಭಿಪ್ರಾಯ ಅಂದ್ರೆ ಬಿಜೆಪಿ ಸಾಹಸ ಸಾಕಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ ಆದ್ರೆ ಈ ವಾರ್ಡ್ನ ಜನರು ಹೇಳ್ತಿರೋದು ಎಕ್ಸ್ ಎಂ ಎಲ್ ಎ ಚಂದ್ರಶೇಖರಪ್ಪ ಅವರ ಪುತ್ರ ಯೋಗೇಶ್ ಅವರು ಅಧಿಕಾರಕ್ಕೆ ಬರಬೇಕು ಅವ್ರಿಗೆ ಒಂದು ಅವಕಾಶ ಸಿಗ್ಬೇಕು ಅಂತ ಖಂಡಿತ ಅದನ್ನ ಬೆಂಗಳೂರು ಮಟ್ಟದಲ್ಲಿ ಕೆಪಿಸಿಸಿ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ಕೂಡ ಕಾಡ್ ನೋಡ್ಬೇಕು ಕರ್ನಾಟಕ ಟಿವಿಗಾಗಿ ಯೋಗೇಶ್ ಇದು ಕನ್ನಡಿಗರ ಧ್ವನಿ